ಸಂತೋಷ್ ದ್ಯಾಮುಗಳ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ. ಹರಿ ಹರ ಹಾ ಸಾಗಿಲ್ಲ ಸೂರ್ಯನ ಹೊರತ ಸೃಷ್ಟಿಯು ಸಾಗಿಲ್ಲ. ಅಲ್ಲ ಸುರುವಿಗೆ ಬಂದು ಇವರು ಶಾರದಾಗ ನನೀತಾರ ಶಾರದಾಗ ಮೂಗಿಲ್ಲ. ಏನ್ರಿ ಸುರುವಿಗೆ ಬಂದು ಇವರು ಶಾರದಾಗ ನನೀತಾರ ಶಾರದಾಗ ಮೂಗಿಲ್ಲ. ಗಂಡಿನ ಹೊರತ ಹೆಣ್ಣಿಗೆ ಜಾಗಿಲ್ಲ ಗಂಡಿನ ಹೊರತ ಹೆಣ್ಣಿಗೆ ಜಾಗಿಲ್ಲ. ಹೇ ಪುಂಡ ನಾನೆ ಎಂದು ಶಿಕಂಡಿ ಶರ್ತ ತೊಟ್ರೆ ಹುಜಿತಿ ತೂಗಿಲ್ಲ. ಹವಾದು ಪುಂಡ ನಾನೆ ಎಂದು ಶಿಕಂಡಿ ಶರ್ತ ತೊಟ್ರೆ ಹುಜಿತಿ ತೂಗಿಲ್ಲ. ಹರಿದಾಸ ಹೇಸಿಗೆ ಬಾಗಿಲ್ಲ ವೀರ ಹರಿದಾಸ ಹೇಸಿಗೆ ಬಾಗಿಲ್ಲ. ಹಾ ದರಿಯೋಳು ಅಂದೆವಾಡಿ ಗೈವೀಶನ ಜೊತೆ ನಿಮ್ಮ ವರ್ಮವೇ ನೀಗಿಲ್ಲ. ಶನ ಜೊತೆ ನಿಮ್ಮ ಸಾವಧಾನ ಸಾವಧಾನ ಸಮಾಧಾನ ಹಾಡ ತಂಗಿ. ಅಲ್ಲ ಬಹಳ ಗದ್ದಲ ಎಬಿಸಿದಿ ನೀನು ಬತುಣಕಿ ಗ್ರಾಮದಾಗ ತಂಗಿ ಬಹಳ ಗದ್ದಲ ಮಾಡಬೇಡ ಬತುಣಕಿ ಒಳಗ. ಗದ್ದಲ ಹಿಂಗ ಮಾಡಬ್ಯಾಡ ಮುದ್ದ ಮನಿನಗ ಹೇಳುವೇನು ಬಹಳ ದಿವಸದಿಂದ ಕೂಡಿಸಾರ ನನಗ ನಿನಗ. ಆ ಬಹಳ ದಿವಸದಿಂದ ಕೂಡಿಸಾರ ನನಗ ನಿನಗ. ಭೀಮಣ್ಣ ಪಾಟೀಲ್ ಅವರು ನಮ್ಮ ಮಾಳು ಅಣ್ಣ ಹೊಗೆಯವರು
ಇಲ್ಲಿ ಕಮಿಟಿ ಅವರು ಕೂಡಿ ವಿಚಾರ ಮಾಡ್ಯಾರ. ಹಿಂಗ ಮೂರು ವರ್ಷದಿಂದ ಹಂಗೆ ಸಂಪರ್ಕ ಇದ್ರು ನನ್ನಾಗ, ಅನಿವಾರ್ಯ ಕಾರಣದಿಂದ ಬರುವುದು ಆಗಲಿಲ್ಲ ನನ್ನಾಗ. ಇಲ್ಲೇ ಬೂದಳಕ ಬಂದಾಗ ಬಿಡಬಾರಂದ್ರು ನನ್ನಾಗ, ಜೋಡಿ ಮಾಡಿ ಹಾಡ್ಕಿ ಇಲ್ಲಿ ಹಚ್ಚಾರ ನಮಗ. ಭೀಮನಗೌಡರ ಬಾಬಾವರು ಯಾವ ದೊಂಡಪ್ಪ ಬಾಬಾ ಅಂತಿದ್ದರು, ಈ 40 ವರ್ಷದಿಂದ ಸೇವೆ ಮಾಡ್ಯಾರ ಜಗದಾಗ. ಹಾಡಿಕೆಯ ವ್ಯವಸ್ಥೆ ಜವಾಬ್ದಾರ ಇಟ್ಟಿದ್ರಪ್ಪ ಅವರ ತಲಿಮ್ಯಾಗ, ಅವರ ಪುತ್ರ ಭೀಮನಗೌಡರು ಸಹಿತ ಮಾಡ್ತಾರ ಈಗ. ಹಾಡ್ಕಿ ಮೇಲೆ ಬಹಳ ಪ್ರೇಮ ಬತುಂಡ್ಕಿಯ ಗ್ರಾಮ ಪೂರ್ಣ ಮುದ್ದಮ ಇವತ್ತ ನಮಗ ಕರ್ಶರ ಬತುಣ್ಕಿ ಗ್ರಾಮದಾಗ. ಪುಳ್ಳಿ ಕಣ್ಣವರು ಕೂತಾರ ಅನೇಕರು ಇಲ್ಲಿ ಕೂತಿದಾರ, ಅಲ್ಲ ಒಬ್ಬೊಬ್ಬರ ಹೆಸರ ಹೇಳಕ ಆಗೋದಿಲ್ಲ ನನಗ. ಒಟ್ಟ ಬತುಣಿಕೆ ಗ್ರಾಮ ಅಂದ್ರ ಐತಿ ಹೇಳುವೆನು ಹ್ಯಾಂಗ, ಯಾವ ಸೂಕ್ಷತ ಬತುಣಿಕೆ ಗ್ರಾಮ ಅಂತಾರು ಈಗ. ವಿದ್ಯಾಶ್ರೀಗೆ ನನಗೂ ಕೂಡಿಸಿ ಹಾಡ್ಕಿ ಒತ್ತ ನಡೆಸಿದ್ದಾರು, ಅದಕ್ಕೆ ಕರ ಮುಗಿದು ಹೇಳತೀನಿ ಸರ್ವ ಎಲ್ಲರಿಗ. ಸುರುವಿಗೆ ಅದ್ದು ನಾನು ಯಾವ ಪದ್ಯ ಹಾಡಿದ್ದೆ ಯಪ್ಪ, ವಿದ್ಯಾಶ್ರೀ ಎದ್ದಾಳು ಕೇಳ್ರಿ ನನ್ನ ಬೆನ್ನೀಗ. ಎದ್ದು ಅನೇಕ ವಿಷಯ ಮಾತಾಡ್ತಾಳ ಸ್ಟೇಜಿನ ಮ್ಯಾಗ, ಇಲ್ಲಿ ದೈವದ ಒಂದು ಸೂಚನೆ ಒಳಗ ಕೊಟ್ಟಾರ ಹೆಂಗ. ಪದ್ಯ ರೂಪದಾಗ ನಡಿಬೇಕು ಗದ್ಯ ರೂಪ ಬ್ಯಾಡ ಅಂತ ಸ್ಪಷ್ಟ ತಾಕಿದ್ದು ಪಟ್ಟರ ಬಂದು ಸ್ಟೇಜಿನ ಮ್ಯಾಗ. ನೇಮ ಹಿಂಗಾಯ್ತರಣ್ಣ ಸ್ವಲ್ಪ ವಿಚಾರ ಮಾಡ್ರಿ ಪೂರ್ಣ, ಮಾತ ಆಡಲಾರ್ದೆ ಮನೋರಂಜನೆ ಆಗಲ್ಲ ಎಂದೀಗ. ಸಮಯಕ್ಕ ಅನುಸರಿಸಿ ಮಾತಾಡ್ಬೇಕಾಗದ ನಿಂತು ಸಭದಾಗ, ಅತಿ ಹೆಚ್ಚಾಗಬಾರದಣ್ಣ ಹೇಳುವೆ ತಮಗ. ಅತಿ ಹೆಚ್ಚಾದ್ರೆ ಕೇಳ್ರಿ ಅಮೃತ ಸಹಿತ ವಿಷ ಆಗ್ತಾರೆ, ಈ ಮಾತ ತಮಗ ಗುರುತ ಐತಿ ಎಲ್ಲರಿಗ. ಸುರುವಿಗೆ ಎದ್ದು ನಾನು ಗಣೇಶನ ಸ್ಮರಣೆ ಮಾಡಿದ್ದೇನು, ಆ ನಾಗೇಶಿ ಹೆಣ್ಮಗಳು ಬಂದು ಕೇಳ ತಾಳ ನನ್ನಗ. ಅಲ್ಲ ಗಣಪತಿ ಪೂಜೆ ಮಾಡಿರಿ ನೀವು ನಿಂತು ಮೊದಲೀಗ, ಯಾರ ಮಾಡ್ಯಾರಂತ ಪ್ರಶ್ನೆ ಸದ್ದೆ ಮಾಡ್ಯಾಳ ನನಗ. ಪಾರ್ವತಿ ಮಾಡ್ಯಾಳಂತ ಬಾಯಿ ತೆರೆದು ಹೇಳತಾಳ, ತಂಗಿ ಅಧಿಕಾರಿ ಯಾರ ಕೊಟ್ಟರ ನಿಮ್ಮ ಪಾರ್ವತಿ ದೇವಿಗ. ನಾನೇ ಮಾಡಿನಂತ ನಿನಗ ಗರ್ವ ಒಳಗ ಬಂದದ ಈಗ.
ತಂಗಿ ಬಹಳ ಲೆಕ್ಕಿಲೆ ಮಾತಾಡಬೇಕಾಗದ ನಿಂತು ಸಬದಾಗ. ಅನೇಕ ಮೇಳಗಳು ಹಾಡಿ ಹೋಗ್ಯದ ಇದೇ ಜಾಗೀಗ. ಮಸಿನ್ಮಾಡದ ಲಕ್ಷ್ಮಣ್ಣ ಅಣ್ಣವರು ಸಹಿತ ಹಾಡ್ಯಾರ ಸಬದಾಗ. ನಲ್ವತ್ತು ವರ್ಷ ಹಾಡ್ಯಾರಂತ ಸ್ವಲ್ಪ ನನಗ ಹೇಳ್ಯಾರ ಮಾತ. ಅರೆ ಹೆಣ್ಮಕ್ಳು ಬರಲ ಸರ್? ಬರೀ ಹೆಣ್ಮಕ್ಳು ಬದಲಿ ಮಾಡ್ಯಾರ ಕೇಳ್ರಿ ಪದ್ಧತಿಯ ಮ್ಯಾಗ. ಎಲ್ಲ ವಿಷಯ ಅಲ್ಲೇ ಇರ್ಲಿ, ವಿಷಯ ಇಲ್ಲಿ ಬಂದದ ಕೇಳ್ರಿ. ಆ ಪಾರ್ವತಿ ದೇವಿ ಮಾಡ್ಯಾಳಂತ ಹೇಳ್ಯಾಳೆಲ್ಲರಿಗ.